ಎಸ್ಪಿಬಿ ಪ್ರಸನ್ನ ಕುಮಾರ್ ವಾದ ಮುಕ್ತಾಯವಾಗಿದೆ. ಈಗ ದರ್ಶನ ಬೇಲ್ ಭವಿಷ್ಯ ರೋಚಕ ಘಟ್ಟವನ್ನು ತಲುಪಿದೆ. ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ? ಹಾಗ ಉದ್ಯಮಿ ಸುಬ್ರತ ರಾಯ್ ಪ್ರಕರಣವನ್ನು ಉಲ್ಲೇಖ ಮಾಡಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದರು. ಜಾಮೀನು ಸಿಕ್ಕಿಲ್ಲ ಅಂದ್ರೆ 500 ಕುಟುಂಬಕ್ಕೆ ತೊಂದರೆ ಅಂದಿದ್ದಕ್ಕೆ ಸುನಿ ನಾಗೇಶ್ ಅವರ ವಾದ ಇದೆ. ಅದಕ್ಕೆ ಕೌಂಟರ್ ಕೊಟ್ಟಿದ್ದ ದರ್ಶನ ಬೇಲ್ ಭವಿಷ್ಯ ಸೋಮವಾರಕ್ಕೆ ಕಾಯ್ದಿರಿಸಲಾಗಿದೆ. ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದರ್ಶನ ಜಾಮೀನು ಅರ್ಜಿ ಭವಿಷ್ಯ ಮತ್ತೆ ಮುಂದುವರೆ. ಆದೇಶವನ್ನ ಕೋರ್ಟ್ ಈಗ ಕಾಯ್ದಿರಿಸಿ ಸೋಮವಾರ ದರ್ಶನ ಜಾಮೀನು ಅರ್ಜಿ ಭವಿಷ್ಯ ಮತ್ತೆ ನಿರ್ಧಾರ ಆಗುತ್ತೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಒಂದು ಕಡೆ ಮುಕ್ತಾಯ ಆಯಿತು. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಈಗ ಸೋಮವಾರಕ್ಕೆ ದರ್ಶನ ಜಾಮೀನು ಅರ್ಜಿ ಭವಿಷ್ಯವನ್ನ ಕಾಯ್ದಿರಿಸಿ ಆದೇಶವನ್ನ ಕಾಯ್ದಿರಿಸಿದಂತಹ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿ. ಸೋಮವಾರ ದರ್ಶನ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಸಿವಿ ನಾಗೇಶ್ ಮತ್ತೊಂದು ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಮಂಡನೆ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಸೋಮವಾರ ದರ್ಶನ್ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಸುದೀರ್ಘವಾಗಿ ಪ್ರಬಲವಾದಂತ ವಾದ ಮಂಡಿಸಿದ್ರು. ಮತ್ತೊಂದು ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅಷ್ಟೇ ಪ್ರಬಲವಾಗಿ ಪ್ರತಿವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಸೋಮವಾರ ದರ್ಶನ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗಲಿದೆ. ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಕೂಡ ಸಿವಿ ನಾಗೇಶ್ ಒಂದ್ ಕಡೆ, ಮತ್ತೊಂದು ಕಡೆ ಪ್ರಸನ್ನ ಕುಮಾರ್, ಬಹಳಷ್ಟು ಪ್ರಬಲವಾದಂತಹ ವಾದ ಪ್ರತಿವಾದ ಆಯಿತು. ಈಗ ಮತ್ತೆ ಸೋಮವಾರ ನಾವು ಕಾಯಲೇಬೇಕಾದಂತಹ ಸ್ಥಿತಿ ಇದೆ. ಏನ್ ಡೀಟೇಲ್ಸ್ ಇದೆ ಸದ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಹೌದು, ಏನು ಎಸ್ಸಿಪಿ ಏನು ಎಸ್ಸಿಪಿ ಹಾಗೂ ಜೊತೆ ಪ್ರಸನ್ನ ಕುಮಾರ್ ಹಾಗೂ ಏನು ದರ್ಶನ್ ಪ್ರವಕ್ಕಿರತಕ್ಕಂಥ ಸಿವಿ ನಾಗೇಶ್ ಅವರ ವಾದ ಮತ್ತೆ ಪ್ರತಿವಾದ ಬಹಳಷ್ಟು ಜೋರಾಗಿ ಇತ್ತು. ಅಂದ್ರೆ ಏನು ದರ್ಶನ್ ಪ್ರವಕ್ಕಿರತಕ್ಕಂಥ ಸಿವಿ ನಾಗೇಶ್ ಸಾಕಷ್ಟು ವಾದವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನು ಚಾರ್ಜ್ ಮೇಲೆ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳ ಮೇಲೆ ಒಂದು ಲೊಕೇಶನ್ ಟವರ್ ಜೊತೆಗೆ ಏನು ಡಯಾಗ್ರಾಮ್ ರಚನೆ ಮಾಡಿದ್ರು. ಈ ಒಂದು ಡಯಾಗ್ರಾಮ್ ಮೇಲೆ ಏನು ದರ್ಶನ್ ಪ್ರವಕ್ಕಿರತ ಸಿವಿ ನಾಗೇಶ್ ವಾದವನ್ನ ಮಾಡ್ತಾ ಹೋಗ್ತಾರೆ. ಡಯಾಗ್ರಾಮ್ ನಾವು ಕುಂತಲ್ಲೇ ಒಂದು ಸಿದ್ಧವನ್ನ ಪಡಿಸಬಹುದು ನೋಡಿ. ನಾವು ಇದು ಏನು ಎಸಿಪಿ ಅವರ ಇರ್ತಕ್ಕಂಥ ಕಚೇರಿ, ನಾನು ಇಲ್ಲಿ ಕೋರ್ಟ್ ನಲ್ಲಿ ಇದ್ದೇನೆ. ಎರಡನ್ನು ಕೂಡ ನಾನು ಇಲ್ಲೇ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ ಅನ್ನು ಮಾಡ್ಬೋದು ಅಂತ ಹೇಳಿ ಸಿವಿ ನಾಗೇಶ್ವರ್ ತೋರಿಸಿರ್ತಕ್ಕಂಥ ಇದು ಪೊಲೀಸ್ ಅವರು ಮಾರ್ಕಿಂಗ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಲೊಕೇಶನ್ ಡಂಪ್ ಅನ್ನ ಕೂಡ ಮಾಡಿದ್ದಾರೆ. ಈ ಒಂದು ಲೊಕೇಶನ್ ಡಂಪ್ ಕೂಡ ಏನು ಇದು ಎಚ್ ಕಾನ್ಸ್ಟೇಬಲ್ ಮಾಡಿರ್ತಕ್ಕಂಥ ಈ ಲೊಕೇಶನ್ ಡಂಪ್ ಕೂಡ ಬಹಳಷ್ಟು ಮಾರ್ಪಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಹೋಗ್ತಾರೆ. ಇನ್ನುಳಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಎಸ್ಪಿಪಿ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಕೌಂಟರ್ ಕೊಡುವಂತ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನು ದರ್ಶನ್ ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ ಹೇಮಂತ್ ಎಂಬವರ ಹೆಸರಲ್ಲಿ ಸಿಮ್ ಇತ್ತು ಅನ್ನೋದನ್ನ ಕೂಡ ದರ್ಶನ್ ಪರ ವಕೀಲರು ಸಿವಿ ನಾಗೇಶ್ ಮಾಡಿದ್ರು. ಅದಕ್ಕೆ ಕೌಂಟರ್ ಕೊಡೋ ಕೆಲಸವನ್ನ ಎಸ್ಪಿಪಿ ಮಾಡಿರ್ತಕ್ಕಂಥ, ಅದ್ರಲ್ಲಿ ಪ್ರಮುಖವಾಗಿ ಏನು ಪವಿತ್ರ ಕೂಡ ಜೊತೆ ಮೆಸೇಜ್ ಮಾಡಿರ್ತಕ್ಕಂಥ ದರ್ಶನ್ ಇದನ್ನ ಹೇಮಂತ್ ಅವರೇ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಮತ್ತು ಪ್ರತಿವಾದಗಳು ಆಗ್ತಾ ಇರ್ತಕ್ಕಂಥ, ಮತ್ತೆ ಡಯಾಗ್ರಾಮ್ ಅನ್ನ ಆ ಒಂದು ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ಟೈಮ್ ಲೈನ್ ಅನ್ನ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಆ ಡಯಾಗ್ರಾಮ್ ನಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಎಲ್ಲೆಲ್ಲಿ
ಇದ್ರು ಅನ್ನೋದನ್ನ ಕೂಡ ಮಾಡ್ತಾ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಲ್ಯಾಂಗ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಏನಿದೆ ಅಂದ್ರೆ ರೇಖಾಂಶ ಮತ್ತೆ ಅಕ್ಷಾಂಶ ಏನಿದೆ, ಈ ಒಂದು ಆಧಾರದ ಮೇರೆಗೆ ಈ ಒಂದು ಡಯಾಗ್ರಾಮ್ ಅನ್ನು ಸಿದ್ಧಪಡಿಸಲಾಗಿದೆ. ಮತ್ತೆ ಜೊತೆಗೆ ಅಲ್ಲಿ ಏನು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗಿದೆ ಅನ್ನೋದನ್ನ ಕೂಡ ಎಸ್ ಪಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಅಂದ್ರೆ ವಾದ ಮತ್ತೆ ಪ್ರತಿವಾದ ಎರಡೂ ಕೂಡ ಸಾಕಷ್ಟು ಜೋರಾಗಿ ಇತ್ತು, ಸಾಕಷ್ಟು ಅಂಶಗಳನ್ನ ಕೂಡ ಇವರು ವಾದ ಮಾಡಿದ್ರು, ಅದಕ್ಕೆ ಎಸ್ ಪಿ ಅವರು ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿರ್ತಕ್ಕಂಥ ಸದ್ಯ ಈ ಮುಗಿದ ನಂತರ ಅಂದ್ರೆ ಈ ವಾದ ಮತ್ತೆ ಪ್ರತಿವಾದ ಮುಗಿದ ನಂತರ ಎಸ್ ಪಿ ಅವರು ಹೇಳ್ತಕ್ಕಂಥ ಮಾತು ಅಂದ್ರೆ ಇದನ್ನ ಆಧರಿಸಿ ಅಂದ್ರೆ ಅದರಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಮತ್ತೊಂದು ಅಂಶ ಅಂತಂದ್ರೆ ಏನು ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸಿವಿ ನಾಗೇಶ್ ಒಂದು ವಾದವನ್ನ ಮಾಡ್ತಾರೆ. ದರ್ಶನ್ ಅವರ ನಮ್ಗೊಂದು 500 ಕುಟುಂಬಸ್ಥರು ಇದ್ದಾರೆ, ಅವರು ಪ್ರತಿದಿನ 500 ಜನರಿಗೆ ಹೆಲ್ಪ್ ಅನ್ನ ಮಾಡ್ತಾರೆ. ನಿರ್ದೇಶಕರಿಂದ ಹಿಡಿದು ಕೊನೆಯ ಏನು ಕಟ್ಟಕಡೆಯ ವ್ಯಕ್ತಿಯವರು ಕೂಡ ಅವರು ಸಹಾಯವನ್ನ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಜಾಮೀನನ್ನು ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಕರಣಗಳನ್ನ ಉಲ್ಲೇಖವನ್ನ ಮಾಡಿ ಎಸ್ ಪಿ ಅವರು ಕೂಡ ವಾದವನ್ನ ಮಾಡ್ತಾರೆ. 10,000 ಜನ ಕುಟುಂಬದಷ್ಟರಿಗೂ ಕೂಡ ಕೆಲಸ ಕೊಟ್ಟಿರ್ತಕ್ಕಂಥ ಕುಟುಂಬಸ್ಥರು ಓನರ್ ಕೂಡ ಅರೆಸ್ಟ್ ಆಗಿದ್ದಾರೆ. ಅವರು ಕೂಡ ಇದೇ ರೀತಿಯಾಗಿ ಜಾಮೀನನ್ನು ನೀಡಿಲ್ಲ, ನೀವು ಇದನ್ನ ನೀಡಬಾರ್ದು, ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅಂತ ಹೇಳಿ ವಾದವನ್ನ ಮಾಡಿ ಅವ್ರಿಗೆ ಜಾಮೀನನ್ನು ನಿರಾಕರಣೆ ಮಾಡಬೇಕು ಅಂತ ಹೇಳಿ ಎಸ್ ಪಿ ಅವರು ವಾದವನ್ನು ಮುಗಿಸ್ತಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸೋಮವಾರಕ್ಕೆ ಈ ಒಂದು ಏನು ವಿಚಾರಣೆ ಮುಂದೂಡಿಕೆ ಆಗಿರ್ತಕ್ಕಂಥದ್ದು ಅರುಣ್. ಓಕೆ ಮಂಜುನಾಥ್, ಈಗ ಸೋಮವಾರ ಆಗುವಂತ ಬೆಳವಣಿಗೆಗಳೇನು, ಅವತ್ತು ವಾದ ಪ್ರತಿವಾದ ಮುಂದುವರಿಯುತ್ತೆ? ಯಾಕಂದ್ರೆ ಸಿವಿ ನಾಗೇಶ್ ಅವರು ಟೆಕ್ನಿಕಲ್ ಆಗಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅರುಣ್. ಹೌದು, ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಏನು ಇವರು ಕಾಸಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳೇನಿದೆ ಅಂದ್ರೆ ಇವ್ರು ಮೇ ತಿಂಗಳಲ್ಲಿ ದರ್ಶನ್ಗೆ ಗೊತ್ತಿತ್ತು ಅಂತ ಹೇಳಿ ಕಾಸಿನಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಇವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದು ಯಾವಾಗ ಪವನ್ ಆರೋಪಿ ಅಂದ್ರೆ A3 ಆರೋಪಿ ಪವನ್ ಇದ್ರೆ ಆರೋಪಿ ಪವನ್ ಹೇಳಿದ ನಂತರ ಅಷ್ಟೇ ದರ್ಶನ್ಗೆ ಮಾಹಿತಿ ಗೊತ್ತಾಗಿತ್ತು. ಇದರಲ್ಲಿ ದರ್ಶನ್ಗೆ ಯಾವ್ದೇ ರೀತಿಯಂತ ಮಾಹಿತಿಗೂ ಗೊತ್ತಿರಲಿಲ್ಲ ಅನ್ನೋದನ್ನ ಉಲ್ಲೇಖವಾದ್ರೆ ಪ್ರತಿಯೊಂದು ಕಾಸಿನಲ್ಲಿ ಏನೆಲ್ಲ ಇದೆ ಆ ಒಂದು ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಿರ್ತಕ್ಕಂಥ ಸಿವಿ ನಾಗೇಶ್ ಅವ್ರಿಗೆ ಕೌಂಟರ್ ಕೂಡ ಒಂದು ಕೆಲಸವನ್ನ ಕೂಡ ಏನು ಎಸ್ ಪಿ ಪಿ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಹೋಗಿರ್ತಕ್ಕಂಥದ್ದು. ಈ ವಾದ ಮತ್ತೆ ಪ್ರತಿವಾದವನ್ನು ಆಲಿಸತಕ್ಕಂತಹ ಜಡ್ಜ್ ಸೋಮವಾರಕ್ಕೆ ಮುಂದೂಡಿಕೆಯನ್ನು ಮಾಡಿದ್ರೆ ಅವತ್ತು ಕೂಡ ಸಾಕಷ್ಟು ಅಂಶಗಳನ್ನು ಇಟ್ಕೊಂಡು ವಾದ ಮತ್ತೆ ಪ್ರತಿವಾದವನ್ನು ಮಾಡ್ತಾ ಹೋಗ್ತಾರೆ. ಆಗ ವಾದವನ್ನು ಪ್ರತಿವಾದನ ಮಾಡಿ ಯಾವ ಅಂಶಗಳು ಇಟ್ಕೊಂಡು ಜಡ್ಜ್ ಮುಂದಿನ ಅಂದ್ರೆ ಒಂದು ದಿನ ನಿಗದಿತ ಸಮಯವನ್ನು ಕೊಡಲಾಗುತ್ತೆ. ಈ ಒಂದು ಜಾಮೀನು ಅರ್ಜಿಯ ಆದೇಶವನ್ನ ನಿಗದಿತ ಸಮಯವನ್ನು ಕೊಡಲಾಗುತ್ತೆ, ಆ ಸಮಯದಿಂದ ಆದೇಶವನ್ನು ಮಾಡ್ತಾರೆ. ಸದ್ಯ ಈಗ ಇನ್ನು ವಾದ ಮತ್ತೆ ಪ್ರತಿವಾದವನ್ನು ಮಾಡಲಾಗ್ತಿರ್ತಕ್ಕಂಥ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ಏನು ಜಾಮೀನು ಅರ್ಜಿಯ ವಾದವನ್ನ ಮಾಡ್ತಾ ಇರ್ತಕ್ಕಂಥ ಅದಕ್ಕೆ ಏನು ಎಸ್ ಪಿ ಪಿ ಕೂಡ ಸಾಕಷ್ಟು ಪ್ರತಿವಾದವನ್ನ ಮಾಡಿದ್ರೆ ಯಾರಿಗೂ ಕೂಡ ಅಂದ್ರೆ ಇದರಲ್ಲಿ A13 ಆಗಿರ್ತಕ್ಕಂಥ ದೀಪಕವನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಜಾಮೀನನ್ನು ನಿರಾಕರಣೆ ಮಾಡಬಹುದಾಗಿದೆ. ಯಾಕಂದ್ರೆ A13 ದೀಪಕ್ ಏನಂದ್ರೆ ಈತ ಇಲ್ಲಿ ಈ ಕಿಡ್ನಾಪ್ ಅಲ್ಲೂ ಕೂಡ ಭಾಗಿಯಾಗಿಲ್ಲ, ಕೊಲೆಯಲ್ಲೂ ಕೂಡ ಭಾಗಿಯಾಗಿಲ್ಲ, ಹಾಗಾಗಿ ಆತನಿಗೆ ಜಾಮೀನ್ ಕೊಡಬಹುದು. ಇನ್ನುಳಿದಂತ ಆರೋಪಿಗಳಿದ್ರೆ ಈ ಆರೋಪಿಗಳೆಲ್ಲರೂ ಕೂಡ ಕಿಡ್ನಾಪ್ ಅಲ್ಲಿ ಒಂದಷ್ಟು ಜನ ಭಾಗಿಯಾಗಿದ್ರೆ ಅದರ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ಜೊತೆಗೆ ಏನು ಕೊಲೆಯಲ್ಲಿ ಕೂಡ ಭಾಗಿಯಾಗಿದ್ರೆ ಹಾಗಾಗಿ ಇವ್ರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ವಾದವನ್ನ ಮಾಡಿರ್ತಕ್ಕಂಥದ್ದು ಅರುಣ್. ಎಸ್ ಎಸ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.